ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲೊಂದು ವಿಚಿತ್ರ ಪ್ರೇಮ ಪ್ರಕರಣ ದುರಂತ ಅಂತ್ಯವನ್ನ ಕಂಡಿದೆ ಹೆಂಗೆ ಅಂತಂದ್ರೆ ನಿಜಕ್ಕೂ ಕೂಡ ಈ ರೀತಿಯೂ ಆಗುತ್ತಾ ಅಂತ ಆಶ್ಚರ್ಯ ಆಗುತ್ತೆ ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ವಿಚಿತ್ರ ಪ್ರೇಮ ಪ್ರಕರಣ ಮದುವೆಯಾಗಿದ್ದ ಹೋಮ್ ಗಾರ್ಡ್ ಒಬ್ಬರಿಗೆ ಪ್ರೀತಿಸುವಂತೆ ಕಾನ್ಸ್ಟೇಬಲ್ ಕಾಟ ಕೊಟ್ಟಿದ್ದಾನೆ ಪ್ರೀತ್ಸೆ ಅಂತ ಪೀಡಿಸ್ತಾ ಇದ್ದ ಕಾನ್ಸ್ಟೇಬಲ್ ಸಂಜಯ್ನನ್ನ ಕೊಂದ್ ಹಾಕಿದ್ದಾರೆ ಹೋಮ್ ಗಾರ್ಡ್ ರಾಣಿ ಬಸವನಗುಡಿ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು ಕೆಲ ತಿಂಗಳಿಂದ ಲವ್ ಮಾಡ್ತಾ ಇದ್ರಂತೆ ಸಂಜಯ್ ಮತ್ತು ರಾಣಿ ಇಬ್ರು ಕೂಡ ಆದರೆ ಮದುವೆಯಾಗಿ ಮಕ್ಕಳಿದ್ದಾರೆ ಅಂತ ರಾಣಿ ಅವಾಯ್ಡ್ ಮಾಡ್ತಾ ಇದ್ಲು ಅಂತ ನೋಡಿ ಈ ರಾಣಿ ಮನ ಹೊಲ್ಸೋದಕ್ಕೆ ಎರಡು ದಿನಗಳ ಹಿಂದೆ ರಾತ್ರಿ ಮನೆಗೆ ಹೋಗಿದ್ದಂತೆ ಸಂಜಯ್ ಸಂಜಯ್ ಕಾನ್ಸ್ಟೇಬಲ್ಲು ರಾಣಿ ಹೋಮ್ ಗಾರ್ಡ್ ಈ ವೇಳೆ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ ಕೊನೆಗೆ ಅವನು ಹೇಳ್ತಾನಂತೆ ನೀನು ನನಗೂ ಬೇಡ ನಿನ್ನ ಗಂಡನಿಗೂ ಬೇಡ ಸಾಯಿ ಅಂತ ಪೆಟ್ರೋಲ್ ತಂದಿಟ್ಟಿದ್ದಂತೆ ಸಂಜಯ್ ಜೊತೆಗೆ ಜಗಳ ತಾರ್ಕಕ್ಕೇರಿದಾಗ ಅವನು ತನಗೆ ತಾನೇ ಪೆಟ್ರೋಲ್ ಸುರ್ಕೊಂಡ್ಬಿಟ್ಟಿದ್ದಾನೆ ಏನೋ ಒಂದು ಲೀಟ್ರ್ ತಂದಿದ್ದಂತೆ ಮೊದಲು ನೀನು ಸಾಯಿ ಅಂತ ತಂದಿಟ್ಟಿದ್ದು ಅವನೇ ಸುರ್ಕೊಂಡ್ಬಿಟ್ಟಿದ್ದಾನೆ ಆಗ ಆಕೆ ಏನು ಮಾಡ್ತಾಳೆ ನೀನೊಬ್ಬನೇ ಅಲ್ಲ ನಾನು ಸಾಯ್ತೀನಿ ತಾಳು ಅಂದ್ಬಿಟ್ಟು ಬೆಂಕಿ ಕಡ್ಡಿಯನ್ನು ಗೀರ್ ಬಿಟ್ಟಿದ್ದಾಳೆ ಇವಳು ಮೈ ಮೇಲೆ ಪೆಟ್ರೋಲ್ ಇರಲಿಲ್ಲ ಅವ್ನ ಮೈ ಮೇಲೆ ಪೆಟ್ರೋಲ್ ಇತ್ತು ಬೆಂಕಿ ಕಡ್ಡಿ ಗೀರಿದಾಳೆ ಸಡನ್ ಆಗಿ ಸಂಜಯ್ ತಗುಲ್ಬಿಟ್ಟಿದೆ ಬೆಂಕಿ ಕೊನೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸ್ತಾರೆ ಆದರೆ ಫಲಿಸದೆ ಕಾನ್ಸ್ಟೇಬಲ್ ಸಂಜಯ್ ಸಾವನ್ನಪ್ಪಿದ್ದಾನೆ ರಾಣಿ ವಿರುದ್ಧ ಈಗ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಯಾಕೆಂದ್ರೆ ಇದು ಕೊಲೆ ಕೇಸ್ ಇದು ಬೈ ಮಿಸ್ ಆಗಾಯ್ತೋ ಏನಾಯ್ತೋ ಗೊತ್ತಿಲ್ಲ ಒಟ್ನಲ್ಲಿ ಕೊಲೆ ಕೇಸು ಈಕೆಯೇ ಬೆಂಕಿ ಕಡ್ಡಿ ಗೀರಿ ಬೆಂಕಿ ಹಚ್ಚಿದಾಳೆ ಆತ ಮೃತಪಟ್ಟಿದ್ದಾನೆ ನೋಡಿ ಇಬ್ರು ಕೂಡ ಜೊತೆಯಲ್ಲಿದ್ದಾಗಲೇ ಪ್ರಿಯತಮಗೆ ಯುವಕನೊಬ್ಬನ ಕಾಲ್ ಬೇರೆ ಬರುತ್ತಂತೆ ಅವತ್ತು ರಾತ್ರಿ ಮೊಬೈಲ್ ತೆಗೆದು ಪರಿಶೀಲನೆ ಮಾಡಿದಾಗ ಮತ್ತೊಬ್ಬ ಆತನ ಜೊತೆ ಕೂಡ ಮಾತಾಡಿರೋದು ಬೆಳಕಿಗೆ ಬಂದಿದೆ ಈ ವೇಳೆ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳ ಬೇರೆ ಆಗುತ್ತೆ ಮನೆಯಿಂದ ಹೊರಗಡೆ ಹೋಗಿ ಒಂದು ಲೀಟ್ರ್ ಪೆಟ್ರೋಲ್ ತಂದಿಟ್ಟಿದ್ದಂತೆ ನೀನು ಸಾಯೋದೇನೋ ನಾನೇ ಸಾಯ್ತೀನಿ ಅಂತ ಈ ಇವಳೆ ಸಂಜೆಗೆ ಬೆಂಕಿ ಹತ್ಕೊಳ್ಳುತ್ತೆ ಕೂಡಲೇ ನೀರು ಹಾಕಿ ಬೆಂಕಿ ಆರಿಸ್ತಾಳವಳು ಜೊತೆಗೆ ಬೈಕ್ನಲ್ಲೇ ಕರ್ಕೊಂಡೋಗಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ದಾಖಲು ಮಾಡ್ತಾಳೆ ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಕಾನ್ಸ್ಟೇಬಲ್ ಸಾವನ್ನಪ್ಪಿದ್ದಾನೆ ಆ ಘಟನೆ ನಡೆದ ದಿವಸದಲ್ಲಿ ಅವನು ಇಲ್ಲಿ ಬೆಂಗಳೂರಲ್ಲಿ ಅವನು ಒಬ್ಬನೇ ವಾಸ ಡ್ಯೂಟಿ ಮಾಡ್ಕೊಂಡಿದ್ದು ಒಬ್ಬನೇ ವಾಸ ಇದ್ದಿದ್ದು ಹಿಂಗೆ ಹಿಂಗೆ ಅಂತ ಅನ್ಕೊಂಡಿದ್ದಾನೆ ನಮ್ಮ ಎರಡ್ನೇ ಅಕ್ಕನ ಮಗ ಹಿಂಗಂತೆ ಮಮ್ಮ ಏನು ತೊಂದರೆ ಆಗ್ಬಿಟ್ಟೈತಂತೆ ನಂಗೆ ಅಂತ ಅನ್ಕಂಡು ಫೋನ್ ಮಾಡ್ದೆ ಎರಡನೇ ಅಕ್ಕನ ಮಗ ಸರಿ ಅಂತ ಅನ್ಕಂಡಿತಾನೆ ಯಾರಪ್ಪ ನಿನಗೆ ಮಾಡಿತ್ತು ಅಂದೆ ರಾಣಿಯನ್ನ ಅವ್ರು ಮಾಡಿದ್ರು ಅಂತ ಕೊಡು ಅವ್ರ ನಂಬರ್ ಅಂತ ಅನ್ಕಂಡು ನಾನು ಮಾಡಿದೆ ನಾನು ಮಾಡೋ ಹೊತ್ತಿಗೆ ಇದು ಏನು ಅಂತ ಗೊತ್ತಿಲ್ಲ ನನಗೆ ತಕ್ಷಣ ಬಾ ಅಂದರು ಬಂದೆ ಇಲ್ಲಿ ಆಸ್ಪತ್ರೆ ಕರ್ಕೊಂಡು ಬಂದಿದ್ದೀನಿ ಅಣ್ಣ ಅಂತ ಅನ್ಕಂಡ್ ಈ ತರ ಅಂತ ಅಂದ್ರು ರಾಣಿ ಅನ್ನೋಳು ಆದ್ರೆ ಅವಳೇ ಕರ್ಕೊಂಡ್ ಬಂದಿರೋದ್ರಿಂದವ ಆಸ್ಪತ್ರೆಗೆ ಅವಳೇ ಹೆಸ್ರನ್ನ ಇಲ್ಲಿ ಹೇಳೋದಕ್ಕೆ ಅವಳು ಅವಕಾಶ ಕೊಟ್ಟಿಲ್ಲ ಅವನ್ಗೆ ಏನಾರ ನನ್ನ ಹೆಸರು ಬಿಡ್ತು ಅಂತ ಅಂದ್ರೆ ನೀನುನ್ನ ಕರ್ಕಂಡೇ ಹೋಗಲ್ಲ ಅನ್ನ ತರಕಿ ಅವಳು ಇವ್ಗೆ ಅಲ್ಲೇನೇ ಇದ್ ಮಾಡಿ ಇವ್ನ ಬೇಡ್ಕೊಳ ಹೋದ್ಕೆ ಆಸ್ಪತ್ರೆಗೆ ಅವನು ಅವಳು ಕರ್ಕೊಂಡ್ ಬಂದು ಇರೋದು ಹಂಗಾಗ ಅವನು ಆ ವಿಷಯ ಹೇಳ್ಕೊಂಡ್ರಲ್ಲ ಯಾವಾಗ ಅವ್ನು ಬದುಕಲ್ಲ ಅಂತ ಅವನಿಗೆ ಫೀಲಿಂಗ್ ನಾವ್ ಎಷ್ಟೋ ನೈಸ್ ಆಗಿಲ್ಲ ಕೇಳ್ದು ಹೇಳಪ್ಪ ನಿಂದ ಬಾಯಿ ಬಿಟ್ಟಿರಲಿಲ್ಲ ಆದ್ರೆ ಅವಳು ನೈಸ್ ಆಗಿ ಇನ್ನೊಂದ್ಸಾರಿ ಬಂದು ನಾವು ಎಲ್ಲಿಂದ ಬರ್ತೀವಿ ನಮ್ಗೆ ಏನ್ ಗೊತ್ತಿರ್ತದೆ ಏನೋ ಪೆಟ್ರೋಲ್ ಸ್ಮೆಲ್ ಅಂತ ಹೇಳ ಪೆಟ್ರೋಲ್ ಅಂತ ನಾಟಕ ಆಡಿದ್ಲು ನಮ್ಗೆ ಏನ್ ಗೊತ್ತಿರ್ತದೆ ಹೇಳಿ ಇವನ್ ಕೈಲಿ ಗ್ಯಾಸು ಅಂತ ಸುಳ್ಳು ಅಂತ ಹೇಳ್ಸೊಳ್ಳೆ ಸ್ಟಾರ್ಟಿಂಗ್ ಆಸ್ಮರಿ ಎರ್ಕಂಡಾಗ ಅವನ್ಗೆ ಯಾವಾಗ ಉಳಿಯಲ್ಲ ಅಂತ ಅವನ್ಗೆ ಫೀಲಿಂಗ್ಸ್ ಬತ್ತು ಆಗ ತಡಿನ ಆನೇಯ ಅವ್ರ ತಾಯಿ ಜೊತೆ ಎಲ್ಲಾನು ಹೇಳ್ಕಂಡವನೇ ಅವ್ರ ತಂಗಿ ಅವ್ರ ಅಕ್ಕ ಬಾವ ಎಲ್ಲಾನು ಓಡಕ್ ಬಂದಾಗ ಅವ್ರ ತಂಗಿ ಇಂದ ಫೋನ್ ಮಾಡಿಟ್ಬಿಟ್ಟಾಗ ಎಲ್ಲ ಹೇಳಿದೈತೆ ತೇಲಿಸ್ತೈತೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಅವಳು ರಾಣಿ ಅನ್ನೋಳು ಪೆಟ್ರೋಲ್ನ ನ ಬೆಂಕಿ ಕಟ್ಟಿಗೆ ನನ್ನ ಜೀವನ ತೆಗೀತ ಅವಳೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನೀವು ಅವಳಿಗೆ ಶಿಕ್ಷೆ ಕೊಡಿಸ್ಲೇ ಅಂತವ ಕೇಳ್ಕೊಂಡ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಅವ್ರು ಸಂಬಂಧಪಟ್ಟಂತ ಕೇಸ್ ಆಗಿರಂತ ಸ್ಟೇಷನ್ ಅವರು ಇದುವರೆಗೂ ಕೂಡ ಅವನು ನಾಲ್ಕು ಗಂಟೆ ರಾತ್ರಿ ಸಾತ್ ಹೋಗಿದ್ರು ಇದುವರೆಗೂ ಬಂದು ನೋಡ್ತಾ ಇಲ್ಲ ಅವನ ಜೀವಕ್ಕೆ ನಾನೇನು ಫೋನ್ ಮಾಡಿಲ್ಲ ನಮ್ಮ ಪೊಲೀಸರಿಗೆ ನಮ್ಮ ನನ್ನ ನನ್ನ ಸಂಜೆ ಮಗರ್ಸ್ಗೆ ನಾನು ಸಾಯ್ತೀನಿ ಅನ್ನೋದವ್ರಿಗೆ ಚೆನ್ನಾಗಿ ಗೊತ್ತಾಗಿ ಅವರೇ ಎಲ್ಲ ಡೀಟೇಲ್ ಎಲ್ಲಾನು ಪೊಲೀಸ್ನವರು ಅವರೇ ಕರ್ಸ್ಕೊಂಡು ನನ್ನ ತಡೆಯಕ್ಕಾಗತ್ತಲ್ಲ ನನಗೆ ಪೆಟ್ರೋಲ್ ಓದ್ಬಿಟ್ಟು ವೆಂಕಟಿಗೆ ಇರ್ಬಿಟ್ಟು ಬತ್ತಿನ ಮನ್ಗ ಈಗ ಒಂದು ಇಪ್ಪತ್ತು ಹತ್ತು ನಿಮಿಷ ಆದರೂ ಬರ್ದಂಗೆ ನನ್ನನ್ನು ಕರ್ಕೊಂಡು ಹೋಗೋಕೆ ನನ್ನ ಡ್ಯೂಟಿಗೆ ಹೋಗ್ಬೇಕು ನಾನು ಕರ್ಕೊಂಡು ಹೋಗೋಕ್ಕಿಲ್ಲ ಹೋಗು ನೀನು ಬೇಕಾರೆ ಇಲ್ಲ ಏನು ಹೇಳೋಕ್ಕಲ್ಲ ಅಂದ್ರೆ ಕರ್ಕೊಂಡೋಗ್ತೀನಿ ಇಲ್ಲ ಅಂತ ಅಂದರೆ ನಾನು ಕರ್ಕೊಂಡು ಹೋಗೋಕ್ಕಲ್ಲ ಅಂತ ಓದ್ಬಿಟ್ಟು ನೀನು ಹುಷಾರಾಯ್ತೀಯ ಯಾರ ಜೊತೆ ಹೇಳಕ್ ಕುಡ್ದು ನನಗೆ ಎಲ್ಲ ಸಪ್ಲೈ ಮಾಡ್ತೀನಿ ಅಡುಗೆ ಊಟ ತಿಂಡಿ ಬಟ್ಟೆ ಎಲ್ಲ ಸಪ್ಲೈ ಮಾಡ್ತೀನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ನರಸಿಂಹ ಅವರಿಂದ ಪಡಿತಾ ಹೋಗೋಣ ಮೂರ್ತಿಗೆ ಸಂಬಂಧಿಕರು ಹೇಳೋ ಪ್ರಕಾರ ರಾಣಿ ಅನ್ನೋಳೆ ಪೆಟ್ರೋಲ್ ಎರಚ್ಬಿಟ್ಟು ಬೆಂಕಿ ಹಚ್ಚಿದ್ಲು ಅಂತ ಆತ ಹೇಳಿದಾನೆ ಅಂತ ಮಿಸ್ ಆಗಿದೆ ಅಂತ ಕೆಲವು ಕಡೆ ಈಗೇನು ಅವಳು ಇದನ್ನು ಮುಚ್ಚಾಕೋ ಪ್ರಯತ್ನ ಪಟ್ಲು ಅಂತ ಏನಿದು ಓವರ್ ಆಲ್ ಕಥೆ ಅಂತ ಮೂರ್ತಿ ಅರವಿಂದ ಇದೇ ತಿಂಗಳ ಆರನೇ ತಾರೀಕು ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗಿರುತ್ತೆ ಈ ಹಿಂದೆ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಸಂಜಯ್ ಅಂತ ಹೇಳಿ ಕಾನ್ಸ್ಟೇಬಲ್ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಅದೇ ಸಂದರ್ಭದಲ್ಲಿ ರಾಣಿ ಎಂಬಾಕೆ ಕೂಡ ಅಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸವನ್ನು ನಿರ್ವಹಿಸ್ತಿರ್ತಾಳೆ ಈ ಈ ಸಂಬಂಧ ಅವರಿಬ್ಬರ ನಡುವೆ ಪ್ರೇಮ ಉಂಟಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗಿರುತ್ತೆ ಆರನೇ ತಾರೀಕು ಈತನನ್ನು ಅವರ ಮನೆಗೆ ಕರೆಸ್ಕೊಂಡಂತಹ ಸಂದರ್ಭದಲ್ಲಿ ಇಬ್ಬರು ಜೊತೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆಕೆಗೆ ಬೇರೆ ಯುವಕರ ಕರೆಗಳು ಬಂದಿರುತ್ತೆ ಯಾರು ಅಂತೇಳಿ ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ ಆಗ ಒಂದಷ್ಟು ಗಲಾಟೆಗಳಾಗಿರುತ್ತೆ ಹೀಗೆ ಗಲಾಟೆಯನ್ನು ನೀನೇನಾದರೂ ಮಾಡ್ತಿದ್ರೆ ನಿನಗೆ ಬೆಂಕಿ ಹಾಕಿ ಸುಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಆಕೆ ಸಂಜಯ್ಗೆ ಹೆದರಿಸಿದ್ಲು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಇದೇ ವಿಚಾರವಾಗಿ ಒಂದು ಪೆಟ್ರೋಲನ್ನು ತಂದು ಇಟ್ಟಂತಹ ಸಂದರ್ಭದಲ್ಲಿ ಆಕೆ ಇವರ ಮೈ ಮೇಲೆ ಅಂದರೆ ಸಂಜಯ್ ಮೈ ಮೇಲೆ ಪೆಟ್ರೋಲನ್ನು ಹಾಕಿ ಕಡ್ಡಿಯನ್ನು ಗೀರಿದಂತಹ ಸಂದರ್ಭದಲ್ಲಿ ಸುಮಾರು ಫಾರ್ಟಿ ಪರ್ಸೆಂಟು ಬರ್ನ್ ಆಗಿ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಇದೇ ವಿಕ್ಟೋರಿಯಾ ಬರ್ನಿಂಗ್ ಸೆಂಟರ್ಗೆ ಕರೆತಂದು ಅಡ್ಮಿಟ್ ಮಾಡುವ ಕೆಲಸವನ್ನು ಆಕೆ ಮಾಡಿರ್ತಾಳೆ ಅನ್ನೋ ಮಾಹಿತಿಗಳು ಲಭ್ಯವಾಗಿರುತ್ತೆ ಮತ್ತು ಕುಟುಂಬಸ್ಥರಿಗೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಸಹ ಹೇಳಿರ್ತಾಳೆ ಇಲ್ಲ ಗ್ಯಾಸ್ ಲೀಕ್ ಆಗಿತ್ತು ಆ ರೀತಿಯಾಗಿ ಹೇಳು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪುಸ್ಲಾಯಿಸುವ ಕೆಲಸವನ್ನು ಕೂಡ ಮಾಡಿರ್ತಾಳೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಇದೀಗ ಇವತ್ತು ಬೆಳಗಿನ ಜಾವ ಚಿಕಿತ್ಸೆ ಫಲಕಾರಿಯಾಗದೆ ಕಾನ್ಸ್ಟೇಬಲ್ ಸಂಜಯ್ ಮೃತಪಟ್ಟಿದ್ದಾರೆ ಈ ಸಂಬಂಧ ಮಾತಾಡಲಿಕ್ಕೆ ಸಂಜಯ್ ರವರ ಮಾವ ಹರೀಶ್ ನಮ್ಮ ಜೊತೆ ಇದ್ದಾರೆ ಮಾತಾಡೋಣ ಸರ್ ಇನ್ಸಿಡೆಂಟ್ ಯಾವತ್ತಾಗಿತ್ತು ಎಕ್ಸಾಕ್ಟ್ ಏನಾಯಿತು ಆವತ್ತು ಅಂತೇಳಿ ತಮ್ಗೆ ವಿಚಾರ ಯಾವತ್ತು ಗೊತ್ತಾಯಿತು ಸರ್ ಅದೇ ಆರನೇ ತಾರೀಖು ಇದರಲ್ಲಿ ಆರನೇ ತಾರೀಕು ಇದರಲ್ಲಿ ಬೆಂಗಳೂರಲ್ಲಿ ಹಿಂಗಾಗೈತೆ ಅಂತ ಅಂದ್ಕೊಂಡಿದ್ದೇನೆ ನನಗೆ ಫೋನ್ ನಮ್ಮ ಎರಡನೇ ಅಕ್ಕನ ಮಗ ಹಿಂಗೆ ಹಿಂಗಾಗೈತಂತೆ ನಮ್ಮ ಸಂಜೆ ಹಣ್ಣು ಆಗೈತಂತೆ ಆಗಾಯ್ತು ಅಂತೆ ಸರಿ ಯಾವುದು ನಂಬರ್ ಕೊಡಪ್ಪ ಅಂತ ಯಾರು ಮಾಡಿದ್ರು ಅಂದೆ ಹಿಂಗೆ ಹಿಂಗೆ ರಾಣಿ ಅನ್ನೋಳು ಯಾರೋ ಮಾಡಿಲ್ಲ ಅಂತ ನಂಬರ್ ಇಸ್ಕೊಂಡು ಏನು ಎಂತ ಅಂದೆ ನನಗೆ ಗೊತ್ತಿಲ್ಲ ಹಿಂಗೆ ಕರ್ಕೊಂಡು ಬಂದೆ ಪಕ್ಕದ ಏರಿಯಾ ಆಟೋದಲ್ಲಿ ಕರ್ಕೊಂಡು ಬಂದೆ ಇಲ್ಲಿಗೆ ಕರ್ಕೊಂಡ್ಮೇಲೆ ಗೊತ್ತಾಯ್ತು ಅಂತ ನಯವಂಚಕ್ಕೆ ಸುಳ್ಳು ಹೇಳಿದ್ಲು ನನಗೆ ನಾನು ತಕ್ಷಣ ಬೆಳಿಗ್ಗೆ ಇಲ್ಲಿಗೆ ಬಂದೆ ಡಾಕ್ಟ್ರು ನನ್ನ ಜೊತೆ ಹೇಳಿದಾಗ ನನಗೆ ಭಯ ಆಯಿತು ಡಾಕ್ಟ್ರು ಮಾತಾಡಿದಾಗ ಇನ್ನು ಬೆಳಗ್ಗೆ ನಾನು ಇಲ್ಲಿಗೆ ಬಂದೆ ಡಾಕ್ಟ್ರನ್ನ ಕಂಡ್ಕಂಡರ್ನೆಲ್ಲ ಕಾಲಿಗೆ ಬಿದ್ದೆ ಕೈ ಮುಗ್ದೆ ಕೇಳ್ಕಂಡೆ ಏನೇನು ಮಾಡೋಕೆ ಸ ಎಲ್ಲ ಮಾಡಿ ದಯವಿಟ್ಟು ಉಳಿಸ್ಕೊಡಿ ಅಂತೆಲ್ಲ ಕೇಳ್ಕೊಂಡೆ ಸರ್ ನಾನು ಆಮೇಲೆ ಅವನಿಂದ ಅವಳು ಸತ್ಯ ಹೇಳೋದಕ್ಕೆ ಬಿಟ್ಟಿಲ್ಲ ಆಗ ಸ್ಟಾರ್ಟಿಂಗ್ ಬಂದಾಗ ಅವಳೇ ಇಲ್ಲಿ ಇರೋದ್ರಿಂದ ಅವಳು ಇರೋದ ಇವ್ನು ಅವ್ನು ಅವಳು ಪೆಟ್ರೋಲ್ ಹಾಕಿ ಇವನು ಒದ್ದಾಡ್ಬೇಕಾರೆ ಉಳ್ಸ್ಕೊಡು ಉಳಿಸ್ಕೊಡು ಅಂತ ಇಲ್ಲ ನೀನು ಹೊರಗಡೆ ಕೋರ್ ನನ್ನ ಹೆಸ್ರು ಬರ್ತದೆ ಅಂತ ಅಂದಾಗ ಇಲ್ಲ ಇಲ್ಲ ನಿನ್ನ ಹೆಸ್ರು ಹೇಳಲ್ಲ ಅಂತ ಹಿಂಗೆ ಕೇಳ್ಕೊಂಡವನೇ ಆ ಸಂದರ್ಭದಲ್ಲಿ ಅದಕ್ಕೋಸ್ಕರ ಅವನು ಹೇಳಿರಲಿಲ್ಲ ಇಲ್ಲ ಆಸ್ಪತ್ರೆ ಸ್ಟೇಟ್ಮೆಂಟಲ್ಲೂ ಸ್ಟಾರ್ಟಿಂಗು ಆಮೇಲೆ ಒಂದು ಹನ್ನೆರ್ಡ್ ಹದಿನೈದ್ ದಿನ ಆಯ್ತಿದ್ದಂಗೆ ಅವ್ನ್ ಬದುಕಲ್ಲ ಅನ್ನೋ ವಿಚಾರ ಅವನ್ಗೆ ಆವಾಗ ಅನ್ನಿಸ್ತು ಆಗ ಅವನು ಇರ ಸತ್ಯನ ಅವ್ರ ತಾಯಿ ಜೊತೆನ ಹೇಳ್ಕಂಡವನೇ ನನ್ಗೆ ಅವ್ರ ತಂಗಿ ಭಾವ ಎಲ್ಲ ನೋಡಕ್ ಬಂದಿದ್ದಾಗ ಅವ್ರ ಅಕ್ಕ ಬಾ ಎಲ್ಲ ಅವ್ರ ತಂಗಿ ಪೋನಿಂದ ಮಾಡ್ಬಿಟ್ಟು ಮಾತಾಡಿ ರಾಣಿ ಅನ್ನೋಳು ಹಿಂಗಿಂಗೆ ಪೆಟ್ರೋಲ್ ಹಚ್ಚಿದಾಳೆ ದಯವಿಟ್ಟು ಸೂಕ್ತ ರೀತಿನಲ್ಲಿ ನನಗ್ ನ್ಯಾಯ ಒದಗಿಸಿ ನನ್ನ ಆತ್ಮಕ್ ಶಾಂತಿ ಸಿಗ್ಬೇಕು ಅಂದ್ರೆ ಇದು ಅವರ ಮಾವ ಹರೀಶ್ ಅವರ ಮಾತು ಆಕೆ ಕಡ್ಡಿಯನಾಗೇರಿಯ ಪೆಟ್ರೋಲ್ ಪೆಟ್ರೋಲ್ ಹಾಕಿ ಸುಟ್ಟಿದಾಳೆ ಆ ಸಂದರ್ಭದಲ್ಲಿ ಅಷ್ಟು ಸುಟ್ಟೋಗಿತ್ತು ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗಿರಲಿಲ್ಲ ಒಂದಷ್ಟು ನಾಟಕಗಳನ್ನ ಆಡಿ ಬಚಾವಾಗೋದಕ್ಕೆ ಪ್ರಯತ್ನವನ್ನ ಪಟ್ಲು ನಮ್ಗೆ ನ್ಯಾಯವನ್ನ ಕೊಡಿಸಬೇಕು ಅಂತೇಳಿ ಅವರ ತಂದೆ ತಾಯಿಗಳು ಅವರ ಕುಟುಂಬಸ್ಥರು ಆಸ್ಪತ್ರೆಯ ಮುಂದೆ ತಮ್ಮ ಆಕ್ರಂದನವನ್ನ ಅಳಲನ್ನ ತಮ್ಮ ಎಲ್ಲ ಮಾಹಿತಿಗಾಗಿ ನೋಡೋಣ ಪೊಲೀಸರು ಎನ್ಕ್ವೈರಿ ಮಾಡಿದಾಗ ಇದು ಸತ್ಯಾಂಶಗಳು ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ